आके वृत्तियल्ली वकीले खासगी कंपनियल्ली लीगल अडवाइजर आदरे ईग आके मिसेस साउथ इंडिया हव्यासक्कागि मिसेस साउथ इंडिया कॉम्पिटिशन अल्ली पाल्गोंडिद्रु आके अदृष्ट चेन्नागित्तु अंत कानिसुत्ते मोदल यत्नदल्ले आकेगे मिसेस साउथ इंडिया रन्नर अप किरीट ओलितु बंदिदे ಬಳಕುತ್ತಾ ಕ್ಯಾಟ್ ವಾಕ್ ಮಾಡ್ತಿರೋ ಇವರ ಹೆಸರು ಶಾಲಿನಿ ಚಂದ್ರಶೇಖರ್ ಮಿಸಸ್ ಇಂಡಿಯಾ ಸೌತ್ 2017 ಕಾಂಪಿಟೇಷನ್ ಅಲ್ಲಿ ರನ್ನರ್ ಅಪ್ ಆಗಿರೋ ಬೆಂಗಳೂರಿನ ಮಹಿಳೆ ನಗರದ ಜಕ್ಕೂರು ನಿವಾಸಿಯಾಗಿರೋ ಶಾಲಿನಿ ಹಾಗೂ ಪ್ರೀತಮ್ ದಂಪತಿ ವೃತ್ತಿಯಲ್ಲಿ ಇಬ್ಬರು ವಕೀಲರು ಮದುವೆಯಾಗಿ ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ ಬಿಡುವು ಸಿಕ್ಕಾಗ ಶಾಲಿನಿ ಮಿಸಸ್ ಇಂಡಿಯಾ ಕಾಂಪಿಟೇಷನ್ ಗೆ ಅಪ್ಲಿಕೇಶನ್ ಹಾಕಿದ್ರು ಅದೃಷ್ಟವೇನೋ 3000 ಜನರ ಪೈಕಿ ಅವರು ಕೂಡ ಆಯ್ಕೆಯಾದರು ಕೊನೆಗೆ ಫೈನಲ್ ಗೆ ಆಯ್ಕೆಯಾದ 20 ಮಂದಿ ಸ್ಪರ್ಧಿಗಳಲ್ಲಿಯೂ ಶಾಲಿನಿ ಸ್ಥಾನ ಪಡೆದರು ಫೈನಲ್ ನಲ್ಲಿ ತೀವ್ರ ಪೈಪೋಟಿ ನಡೆದರು ಶಾಲಿನಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಆದರೂ ಬೆಂಗಳೂರಿಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದ ಖುಷಿ ಶಾಲಿನಿ ಅವರಿಗೆ ಖುಷಿ ಆಗ್ತಾ ಇದೆ ನನಗೆ ನಮ್ಮ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಮತ್ತೆ ಇದು ಕಾಂಟೆಸ್ಟ್ ನಡೆದಿದ್ದು ಚೆನ್ನೈಯಲ್ಲಿ ಮತ್ತೆ ತುಂಬಾ ಜನ ಬಂದಿದ್ರು ಸೌತ್ ಇಂಡಿಯಾ ಇಂದ ಎಷ್ಟೊಂದು ಜನ ಮಾಡೆಲ್ಸ್ ಇರಬಹುದು ಎಕ್ಸ್‌ಪೀರಿಯನ್ಸ್ಡ್ ಹೈಲಿ ಟ್ಯಾಲೆಂಟೆಡ್ ಸೋ ಅಂತವರ ಮಧ್ಯೆ ಒಂದು ವಿನ್ ಆಗಿ ವಾಪಸ್ ಬಂದು ನಮ್ಮ ಫ್ಯಾಮಿಲಿ ಅವರಿಗೆ ಖುಷಿ ಪಡಿಸಿರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಮಿಸಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಶಾಲಿನಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಕ್ಕೆ ಪತಿ ಪ್ರೀತಮ್ ಹರ್ಷ ವ್ಯಕ್ತಪಡಿಸುತ್ತಾರೆ ಗಂಡಂದಿರು ಪತ್ನಿಯರಿಗೆ ಇಂತಹ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಬೇಕು ಅಂತ ಸಲಹೆ ನೀಡಿದ್ದಾರೆ ಅಂದನೆ ನಾವು ಮಾಡಿದ್ರು ಹೋಗಬೇಡ ಅಂತ ಹೇಳಿಲ್ಲ ಅಷ್ಟೇ ಅದನ್ನೇ ಅವರು ನಾವು ಸಪೋರ್ಟ್ ಅಂತ ಇದ್ದಾರೆ ಬರೀ ಇಷ್ಟು ಮಾಡಿದ್ದಕ್ಕೆ ಅವರು ಅಷ್ಟು ಗೆದ್ದಿದ್ದಾರೆ ಅಂದರೆ ನಾವು ಇನ್ನ ಎನ್ಕರೇಜ್ ಮಾಡಿ ಅವರಿಗೆ ಇನ್ನ ಸಪೋರ್ಟ್ ಮಾಡಿ ಪುಶ್ ಮಾಡಿದ್ರೆ ಇನ್ನ ಎಲ್ಲೆಲ್ಲಿ ರೀಚ್ ಆಗ್ತಾರೋ ಗೊತ್ತಿಲ್ಲ ಬಟ್ ಐ ಆಮ್ ರಿಯಲಿ ವೆರಿ ಪ್ರೌಡ್ ಬೆಂಗಳೂರಿನ ಬ್ಯುಸಿ ಲೈಫ್ ವರ್ಕ್ ಪ್ರೆಷರ್ ಮಕ್ಕಳ ಲಾಲನೆ ಪಾಲನೆ ನಡುವೆಯೂ ಶಾಲಿನಿ ಮಿಸಸ್ ಇಂಡಿಯಾ ಸೌತ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ರನ್ನರ್ ಅಪ್ ಆಗಿರೋದಂತೂ ಶ್ಲಾಘನೀಯ ಕಿರಣ್ ಕೆಎನ್ ಪ್ರಜಾ ಟಿವಿ ಬೆಂಗಳೂರು